ಈಗ ಬಂದಿದೆ. ಶೂಟಿಂಗ್ ಸ್ಥಗಿತಗೊಳಿಸಿ ಬೆಂಗಳೂರಿಗೆ ಹೊರಟ ಶಿವಣ್ಣ. ಓಕೆ, ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರಿಗೆ ಶೂಟಿಂಗ್ ಅನ್ನು ಸ್ಥಗಿತಗೊಳಿಸಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಆಂಧ್ರದ ಪುಟ್ಟಪರ್ತಿ ಬಳಿ ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದರು ಶಿವರಾಜ್ ಕುಮಾರ್ ಅವರು. ಈ ಸುದ್ದಿ ಬರ ಸಿಡಿಲಂತೆ ಬಡಿದಿದೆ ಈಗ ಅವರಿಗೆ. ಕೂಡಲೇ ಶೂಟಿಂಗ್ ಅನ್ನ ಪ್ಯಾಕಪ್ ಮಾಡಿಸಿ ಅವರು ಹೊರಟಿದ್ದಾರೆ. ಸ್ಪಂದನ ನಿಧನ ಸುದ್ದಿ ಸಿದ್ದು ಶೂಟಿಂಗ್ ಅನ್ನು ರದ್ದುಗೊಳಿಸಿ ಶಿವಣ್ಣ ಅವರು ಬೆಂಗಳೂರು ಅಂತ ಬರ್ತಾ ಇದ್ದಾರೆ. ಖ್ಯಾತ ನಟ, ಹಿರಿಯ ನಟ ದೊಡ್ಡಣ್ಣನವರು ನಮ್ಮ ಜೊತೆಗೆ ಇವಾಗ ಮಾತನಾಡ್ತಾರೆ. ದೊಡ್ಡಣ್ಣ ಸರ್ ನಮಸ್ತೆ. ಚಂದನ್ ಶರ್ಮಾ ಪವರ್ ಟಿವಿಯಿಂದ ಮಾತಾಡ್ತಾ ಇದ್ದೀನಿ ಸರ್. ನಮಸ್ತೆ ಚಂದನ್ ಶರ್ಮಾ, ಹೇಗಿದ್ದೀರಿ? ನಾಟ್ ಗುಡ್ ಸರ್, ನಾಟ್ ಗುಡ್. ಬಹಳ ಬಹಳ ಮಾನಸಿಕವಾಗಿ ನೋವು, ಅಪ್ರಿಯವಾದ ಸತ್ಯ, ಏನು ಮಾಡೋಕ್ಕಾಗಲ್ಲ. ಹಾ ಸರ್, ಹಾ ಸರ್. ಅಂತಂದ್ರೆ ಹುಟ್ಟು ಆಕಸ್ಮಿಕ, ಸಾವು ಖಚಿತ ಅಂತಾರೆ ಸಣ್ಣ ಮಕ್ಕಳು. ನನ್ನ ಕಣ್ಣ ಮುಂದೆ ವಿಜಯ ರಾಘವೇಂದ್ರ ಇನ್ನೂ ಚಿನ್ನಾರಿ ಮತ್ತೊಂದರ ಕಾಣಿಸ್ತಾ ಇದೆ. ನೀನು ಸ್ಪಂದನ ಮಗು ಇನ್ನು ಹೆಂಗೆ ಲೆಕ್ಕಾಕ್ತಿ? ಹೌದು ಹೌದು. ಏನು ದುರ್ದೈವ ಅಂತಂದ್ರೆ ಇದನ್ನೆಲ್ಲ ಕೇಳಿದಾಗ ಮನಸ್ಸಿಗೆ ಭಾರಿ ದೊಡ್ಡ ಆಘಾತ ಆಗುತ್ತೆ. ಯಾಕೆಂದ್ರೆ ಚಿನ್ನೇಗೌಡರು ಅಂತಂದ್ರೆ ನಮ್ಗೆ ಸ್ವಂತ ಅಣ್ಣ ಇದ್ದಂಗೆ, ಸ್ವಂತ ಅಣ್ಣ ಇದ್ದಂಗೆ. ಅದ್ರಲ್ಲಿ ಎರಡು ಮತ್ತಿಲ್ಲ. ಅವ್ರ ಮಕ್ಳು ಇವರು, ವಿಜಯ ರಾಘವೇಂದ್ರ ಆಗಿರ್ಬೋದು, ಮುರಳಿ ಆಗಿರ್ಬೋದು, ತುಂಬಾ ಒಳ್ಳೆ ಮಕ್ಕಳು. ಯಾರ ತಂಟೆಗೂ, ಯಾವ ಇದೇ ಒಂದು ಕಾಂಟ್ರವರ್ಸಿಗೂ ಇದಾಗ್ದಲ್ಲೇ ಇದ್ದಂತವ್ರು. ಅವ್ರಾಯ್ತು, ಅವ್ರ ಪಾಡಿನ ಕೆಲಸ ಆಯ್ತು. ಅದ್ರೊಳಗಾಗ ನಮ್ಮ ವಿಜಯ ರಾಘವೇಂದ್ರ ಸ್ಪಂದನನ ತುಂಬಾ ಪ್ರೀತಿಸ್ ಮದುವೆಯಾಗಿದ್ದಂತ ಹುಡುಗ ಬಿ ಕೆ ಶಿವರಾಮ್ ಅವ್ರ ಮಗಳು. ಬಿ ಕೆ ಶಿವರಾಮ್ ಅವರು ಪೊಲೀಸ್ ಆಫೀಸರು, ನಮ್ಮ ಆತ್ಮೀಯ ಸ್ನೇಹಿತರು, ಗೊತ್ತಾಯ್ತರ. ಅಂತವ್ರ ಮಗಳು ಹಿಂಗಾಯ್ತು ಅಂತಂದ್ರೆ ನಮ್ಮ ಸ್ವಂತ ಮಕ್ಕಳಿಗೆ ಆದಷ್ಟು ನೋವು ನಮ್ಮನ್ನ ಕಾಡ್ತಾ ಇದೆ. ನಾಳೆ ಏನೋ ಟಿವಿ ನೋಡಿದ್ಮೇಲೆ ಗೊತ್ತಾಯ್ತು, ನಾಳೆ ಏನೋ ಇದನ್ನ ಬೆಂಗಳೂರಿಗೆ ತರ್ತಾ ಇದಾರೆ ಅಂತ. ಹಂಗಾಗಿ ಹೌದು, ಪಾರ್ಥಿವ ಶರೀರನ ನಾನು ದೇವರಲ್ಲಿ ಬೇಡ್ಕೊಳ್ಳೋದು ಇಷ್ಟೇ, ಅವ್ರ ಕುಟುಂಬ ವರ್ಗದವರಿಗೆ ದುಃಖನ ಬರ್ಸುವಂತ ಶಕ್ತಿ ಕೊಡ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಅಷ್ಟೇ. ಏನಿದೆ ನಿಜ ನಿಜ, ಆಮೇಲೆ ಮಾನವರು ನಮ್ ಕೈ ಏನು ಇಲ್ಲ ನೋಡ್ರಿ, ಎಲ್ಲ ಬಡದಾಡ್ತಾರೆ ಗೊತ್ತಾಯ್ತಾ, ನಮ್ ಕಣ್ ಮುಂದೆ ನಮ್ಮ ಮಕ್ಕಳು ಹೋಗ್ತಾ ಇದಾವೆ, ಗೊತ್ತಾಯ್ತಾ? ನಿಜ ಸರ್. ಹಂಗಾಗಿ ಜನ ಎಚ್ಚೆತ್ಕೋಬೇಕು ತಮ್ಮ ಇದ್ರ ಬಗ್ಗೆ, ಆರೋಗ್ಯದ ಬಗ್ಗೆ. ಯಾಕೆಂದ್ರೆ ಕೆಲವರು ಆರೋಗ್ಯವಾಗಿರ್ತೀವಿ ಅಂತಾನೆ ಅನ್ಕೊಂಡಿರ್ತಾರೆ, ಆದ್ರೆ 6 ತಿಂಗಳಿಗೆ, ವರ್ಷಕ್ಕೆ ವಯಸ್ಸಾದವರು. ಈ ಮಕ್ಕಳದ್ ಬಿಡಿ ಪಾಪ, ಅದು ಏನು ಹೇಳಕ್ಕಾಗಲ್ಲ. ತಪಾಸಣೆ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ ಹಿರಿಯ ನಾಗರಿಕನಾಗಿ. ನಿಜ ನಿಜ ಸರ್. ಇಂಥ ಸಂದರ್ಭದಲ್ಲಿ ದೊಡ್ಡಣ್ಣ ಸರ್, ಪ್ರಶ್ನೆಗಳನ್ನ ಅಂತ ಆಗ್ಲಿ ನಾನು ಏನ್ ಕೇಳೋದು ಸರ್ ನಿಮ್ಮನ್ನ ಹೇಳಿ, ಇಂಥ ಪ್ರಶ್ನೆ ಉತ್ತರ ಕೊಡಿ. ಯಾಕೆಂತಂದ್ರೆ ನಮ್ಮ ಮಕ್ಕಳು ಬೇರೆ ಅಲ್ಲ, ಅವು ಬೇರೆ ಅಲ್ಲ ಸರ್. ಸತ್ಯ ಹೇಳ್ಬೇಕು ಅಂದ್ರೆ ನಮ್ಗೆ ಈಗಾಗ್ಲೇ ಮೊಮ್ಮಕ್ಕಳೇನೆ ವಯಸ್ಸಿಗೆ ಬಂದ್ಬಿಟ್ಟಿದ್ದಾರೆ, ನಾವು ಮದುವೆಗೆ ಗಂಡು ಹುಡುಕ್ಬೇಕು ಅಂತದ್ರಲ್ಲಿ ನಮ್ಮ ಮಕ್ಕಳಿಗೆ ನಾವೆಲ್ಲ ಹಿಂಗಾಗ್ತವೆ ಅಂತಂದ್ರೆ ದುರ್ದೈವ ಅಲ್ವ ಸರ್. ನಮ್ಗೆ ನೆನ್ಸ್ಕೊಂಡ್ರೆ ತುಂಬಾ ಭಾವುಕರ ಕಣ್ಣಲ್ಲಿ ನೀರು ಬರುತ್ತೆ. ಇದನ್ನ ಹೆಂಗ್ ಫೇಸ್ ಮಾಡೋದು, ನಿಮ್ ಪ್ರಶ್ನೆಗೆ ಹೆಂಗ್ ಉತ್ತರ ಹೇಳೋದು ಅನ್ನೋದೇ ಒಂದ್ ದೊಡ್ಡ ಸಮಸ್ಯೆ ಕಾಡುತ್ತೆ. ಅಂತದ್ರಲ್ಲಿ ಅವ್ರ ಮನೆಯವ್ರಿಗೆ ಇನ್ನೆಷ್ಟು ನೋವಾಗಿರ್ಬೇಕು ಸರ್. ನಿಜ 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 ನಿಜ. ಆಮೇಲೆ ಅದೇ ರೇಖಾರಾಣಿ ಅವರು, ಅಶೋಕ್ ಕಶ್ಯಪ್ ಅವರು, ಅವರೆಲ್ಲ ನಿಮ್ ಬಗ್ಗೆ ಮಾತಾಡ್ತಾ ನಿಮ್ಮ ಪ್ರೀತಿಯ ಬಗ್ಗೆ ಮತ್ತು ನೀವು ಸಣ್ಣವರನ್ನ ಕಾಣುವ ರೀತಿಯ ಬಗ್ಗೆ ಬಹಳ ಸಲ ನನ್ನ ಜೊತೆಗೆ ಸುಮಾರು ಸಂದರ್ಭಗಳಲ್ಲಿ ಹಂಚಿಕೊಂಡಿದ್ದಾರೆ. ಹಾಗಾಗಿ ನನಗೆ ಗೊತ್ತು ನಿಮ್ಮ ಮನಸ್ಸು ಇವತ್ತು ಎಷ್ಟು ಚೂರ್ ಚೂರ್ ಆಗಿರಬಹುದು ಅಂತ ನನಗೆ ಗೊತ್ತು. ನಮ್ಗಿಂತ ಜಾಸ್ತಿ ನಮ್ಮ ಶ್ರೀಮತಿ ಬಹಳ ಸ್ಪಂದಿಸ್ತಾಳೆ. ಅಯ್ಯೋ ಅಯ್ಯೋ ಅಂತ 3-4 ಸತಿ ನೋಡಿ ಟಿವಿನ. ಅಯ್ಯೋ, ನನಗೆ ಟಿವಿ ಆಂಕರ್ ನಿಮ್ಮವರೇನೆ ಫೋನ್ ಮಾಡಿದ ತಕ್ಷಣ ನಾನು ಕರೆದೆ, ಹೇಳದೆ ಹಿಂಗೆ ಹಿಂಗೆ ಅಂತ. ತಿರೀ ದಿವಸ ನೋವಲ್ಲಿರ್ತಾರೆ ಅವರು. ಅದ್ರೊಳಗದು ನಾಳೆ ಪಾರ್ಥಿವ ಶರೀರ ಬೆಂಗಳೂರಿಗೆ ಬಂತು ಅಂದ್ರೆ ಅದನ್ನ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ.
ಅಯ್ಯೋ ದೇವ್ರೆ. ಯಾಕೆಂದ್ರೆ ಹೌದು, ಏನು ಮಾಡೋಕ್ಕಾಗಲ್ಲ, ನಮ್ಮನೇಲಿ ಆದಷ್ಟೇ ನೋವು ನಮ್ಗನ್ನ ಕಾಣುತ್ತೆ ಇದೆಲ್ಲ ನೋಡಿದಾಗ. ದೃಢಣ ಸರ್, ದಯಮಾಡಿ ಸಮಾಧಾನ ಮಾಡ್ಕೊಳ್ಳಿ, ನಮಗೆಲ್ರಿಗೂ ಬಹಳ ಆಘಾತಕಾರಿ ಸುದ್ದಿ. ನಮಸ್ಕಾರ ಸರ್. ನಮಸ್ಕಾರ. ಆಗಲಿ ಶರ್ಮಾರೇ.